ಆನೇಕಲ್ ತಾಲೂಕಿನ ಹೊನ್ನಕಳಸಪುರದಲ್ಲಿ ಒಂಟಿ ಮನೆಗಳಲ್ಲಿ ಸರಣಿ ಕಳ್ಳತನ. ಆನೇಕಲ್ ತಾಲೂಕಿನ ಹೊನ್ನಕಳಸಪುರ ಗ್ರಾಮದ ಒಂಟಿ ಮನೆಯಲ್ಲಿ ಕಳ್ಳತನ. ಮನೆಯಲ್ಲಿ 2 ದಿನ ಯಾರೂ ಇಲ್ಲದೇ ಇರುವ ಸಮಯ ನೋಡಿಕೊಂಡು ಮಂಜುನಾಥ್ ಎಂಬುವರ ಮನೆಯಲ್ಲಿ ಕಳ್ಳತನ. ಕಳ್ಳತನ ಆಗಿರಬಹುದಂತಹ ವಸ್ತುಗಳು: ಕಿವಿ ಓಲೆ 5 ಜೊತೆ, ಕತ್ತು ಚೈನ್ 1, ಉಂಗುರ 4, ಕಾಲ್ ಚೈನ್ 6, ಮೂಗುತ್ತಿ 2, ಹಾಗೂ ಒಟ್ಟು 50,000 ಹಣವನ್ನು ಕಳ್ಳತನ ಮಾಡಿರಬಹುದೆಂದು ಹೇಳಿದ್ದಾರೆ. ಹಾಗೆ ಗೌರೇನಹಳ್ಳಿಯಲ್ಲಿ ರಾತ್ರಿ 1 ಡಿಯೋ ದ್ವಿಚಕ್ರ ವಾಹನವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ತಿಳಿದು ಬಂದಿದೆ. ಶನಿವಾರ ಸಾಯಂಕಾಲ 5 ಗಂಟೆ ಹೋಗಿತ್ತು. ಘಟನೆ ಆಗಿರೋದು ಯಾವಾಗ? ಕಳ್ಳತನ ಆಗಿರುವಂಥದ್ದು ದಿನ ಯಾವುದು? ನಾನು ಬೆಳಗ್ಗೆ 8:30ಗೆ ಮನೆಗೆ ಬಂದೆ. ಹಾಂ, ಗೇಟ್ ಎಲ್ಲ ತೆಗೆದು ಒಳಗಡೆ ಬಂದೆ. ಇವರು ಬಂದಿದ್ದಕ್ಕೆ ನೋಡಿದ ತಕ್ಷಣವೇ ಇವರು ಹತ್ಕೊತಾ ಇದ್ರು. ಏನಂತ ನಾನು ಅಲ್ಲಿಂದ ಓಡಿ ಬಂದೆ. ಎಲ್ಲ ಬಾಕ್ಲೆಲ್ಲ ಹೊಡೆದು ನೋಡೆಲ್ಲ ಪ್ರಜಿತಿ ಮಾಡಿ. ಏನು ಹೋಗಿದೆ ಏನು ಇನ್ನೂ ಗೊತ್ತಿಲ್ಲ. ಇನ್ನೂ ಅದೇ ಇವಾಗ ಪೊಲೀಸವರೆಲ್ಲ ಬಂದು ಹೇಳಿ ನೋಡ್ಬಿಟ್ಟು ಹೋಗಿದ್ದಾರೆ. ಅವರು ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಫೋನ್ ಮಾಡಿದ್ಮೇಲೆ ನೀವೇನು ಹೋಗಿದೆ ಅಂತ ಆಮೇಲೆ ಚೆಕ್ ಮಾಡಿ ಅಂತ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ಇನ್ನೂ ಏನು ಅಂತ ನೀವು ಚೆಕ್ ಮಾಡಿಲ್ಲ? ಇಲ್ಲ, ನಾವೇನು ಟಚ್ಚು ಮಾಡಿಲ್ಲ. ಅವರೇ ಬಂದು ಎಲ್ಲ ಫೋಟೋಗಳೆಲ್ಲ ಹಿಡಿದು ಕಿಚನ್ನು, ಡೈನಿಂಗ್ ಹಾಲು, ಆ ರೂಮ್ಗಳು, ದೇವ್ರ ಮನೆ ಫೋಟೋಗಳೆಲ್ಲ ಶನಿವಾರ ಅಂದರೆ ಬೆಳಗ್ಗಿಂದ ಏನು ಪೂಜೆ ಪುರಸ್ಕಾರ ಮಾಡಿ ಮನೆಯಲ್ಲಿ ಸಾಯಂಕಾಲ 5 ಗಂಟೆಯಲ್ಲಿ ನಾವು ಮನೆ ಬಿಟ್ಟಿವಿ ನಮ್ಮ ಅತ್ತೆ ಮನೆಗೆ. ಬೆಳಗ್ಗೆ 8:30ಗೆ ನಾವು ಬಂದಿದ್ದೀವಿ. ಗೇಟು ನಮ್ಮ ಗೇಟು ಲಾಕ್ ಆಗದಂಗೆ ಇತ್ತು. ನಮ್ಮ ಮಕ್ಕಳು ಬಂದು ಬೀಗ ತೆಗೆದಿದ್ದಾರೆ. ತೆಗೆದು ನೋಡಿದ ತಕ್ಷಣ ನಾನು ಆ ಕಡೆ ಸೈಡಲ್ಲಿದ್ದೆ, ಡೋರು ಇದು ಕಾರು ಸೈಡ್ಗೆ ಹಾಕ್ತಾಯಿದ್ದೆ. ಆಮೇಲೆ ಇವ್ರು ಬಂದು ಬಂದಂಗೆ ಬಂದು ನೋಡಿಬಿಟ್ಟು ಮಕ್ಕಳೆಲ್ಲ ನೋಡಿಬಿಟ್ಟು ಜೋರಾಗಿ ಕಿರಿಸ್ಕೊಂಡ್ಬಿಟ್ರು. ನನಗೆ ಆಶ್ಚರ್ಯ ಆಗೋದು ಏನಿದೆ ಅಂತ ಓಡಿ ಬಂದರೆ ನೋಡಿ ಈ ಥರ ಮನೆ ಬಾಗಿಲೆಲ್ಲ ಹೊಡೆದಾಕಿ ಈ ಥರ ಎಲ್ಲ ಮಾಡಿ ರೂಮೆಲ್ಲ ನೋಡಿ ಬೀರುಗಳೆಲ್ಲ ಹೊಡೆದಾಕಿ ಅದರಲ್ಲಿ ಒಡವೆ ಇರೋದು ದುಡ್ಡು ಎಲ್ಲ ಇರೋದ್ರ ಮೇಲೆ ಎತ್ಕೊಂಡೋಗ. ಏನೇನಿತ್ತು ಒಡವೆ? ಒಡವೆ 1-4 ಜೊತೆ ಬಾಲೆ ಇತ್ತು, ಮತ್ತೊಂದು 2 ರಿಂಗ್ ಇತ್ತು, ಮತ್ತೆ ಒಂದು ಚಿಕ್ಕದ ಮಗಳಿಗೆ ಚೈನ್ ಇತ್ತು, ಮತ್ತೆ ದುಡ್ಡು 1,000 ದುಡ್ಡಿತ್ತು, ಮತ್ತೆ ನೋಡ 15,000 ಇತ್ತು. ಎಲ್ಲ ಒಂದು 1,000 ಹೋಗಿದೆ ಸರ್. ಹೊರಗೆ ನೋಡಿ ಈ ಥರ ಆಗಿದೆ. ಕಿಚನ್ ಎಲ್ಲ ಓಡಾಡಿದ್ದಾರೆ. ಡೈನಿಂಗ್ ಎಲ್ಲ ಕೋಳಿ ಮೊಟ್ಟೆಗಳೆಲ್ಲ ಅಲ್ಲೇ ಕುಡಿದು ಅಲ್ಲೇ ಹೊಡೆದಾಕಿ ದೇವ್ರ ಮನೆ ಎಲ್ಲ ಹೋಗಿ ಅಲ್ಲ ಕಳಶ ಎಲ್ಲ ದೊಡ್ಡ ತೆಂಗಿನಕಾಯಿ ತೆಂಗಿನಕಾಯಿ ಅಂದ್ರೆ ಅವತ್ತು ವರಲಕ್ಷ್ಮಿ ಹಬ್ಬದ ದಿವಸ ನಾವು ಇಕ್ಕಿ ಪೂಜೆ ಮಾಡಿದ್ದು ಅದೆಲ್ಲ ಐತೆ ನೋಡಿ. ಅಕ್ಕಿ ಎಲ್ಲ ಚೆಲ್ಲಿದ್ದಾರೆ ನೋಡಿ. ಕೋಳಿ ಮೊಟ್ಟೆಗಳು, ಬಟ್ಟೆ ಬರೆ, ಡ್ರೆಸ್ಸಿಂಗ್ ಟೇಬಲ್ಲು, ಅಕ್ಕಿ ಬೇಳೆ ಎಲ್ಲ ಏನಿದೆ ದಿನಸಿ ಐಟಮ್ಗಳೆಲ್ಲ ಪೊಲೀಸರು ಬಂದೋಗಿದ್ರ? ಪೊಲೀಸರು ಬಂದು ಎನ್ಕ್ವೈರಿ ಮಾಡಿ ಎಲ್ಲ ಫೋಟೋಗಳೆಲ್ಲ ಹಿಡಿದು ಇವಾಗ ಸ್ಟೇಷನ್ ಹೋಗಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್. ಕಾದಳ್ಳು ಕೂಡ್ಬೇಟ್ಕೊಂಡೆ ಸಂಬಳ ಅಂತ ಏನೇನು ಕಳ್ತಾನ ಆಗಿರ್ಬೋದು ಅಂತ. ದುಡ್ಡು ಎಷ್ಟು? ದುಡ್ಡೇನಾದ್ರು ಇತ್ತ? ದುಡ್ಡು ನಾನು 15,000 ಗಂಟೆ ಎತ್ತಿಟ್ಕೊಂಡಿದ್ದೆ. ಅದೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸ್ಥಳಕ್ಕೆ ಆನೇಕಲ್ ಪೊಲೀಸ್ ಸಿಬ್ಬಂದಿ ಸ್ಥಳ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ಆನೇಕಲ್ ವರದಿಗಾರರು ಆನಂದ್ ಕುಮಾರ್.